ಸಿಂಗ್ಪುರ ಪೊಲೀಸ್ ಠಾಣೆಯಲ್ಲಿ ಮೆಟ್ರೋ ಅಧಿಕಾರಿಗಳ ಮೇಲೆ ನಿರ್ಲಕ್ಷ್ಯದ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿರುವಂತದ್ದು. ಐಪಿಸಿ 337 ಹಾಗೂ 304A ಅಡಿಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಸದ್ಯ ಮೃತಪಟ್ಟಿರುವಂತಹ ತೇಜಸ್ವಿನಿ ಹಾಗೂ 2 ವರ್ಷದ ಮಗು ವಿಹಾನ್ ಇದ್ದ ಅವರ ಮರಣೋತ್ತರ ಪರೀಕ್ಷೆಗೆ ಇಲ್ಲಿ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಒಂದ್ ಕಡೆ ಕುಟುಂಬಸ್ಥರು ಕೂಡ ಅಳಲನ್ನು ತೋಡ್ಕೊಂಡಿರುವಂಥದ್ದು, ಕುಟುಂಬಸ್ಥರು ತಮ್ಮ ಆಕ್ರಾಂತವನ್ನು ಮುಂದುವರಿಸಿರುವಂಥದ್ದು. ಈಗ ಆಲ್ರೆಡಿ ಕುಟುಂಬಸ್ಥರೆಲ್ಲರೂ ಕೂಡ ಬೆಂಗಳೂರಿನ ಅಂಬೇಡ್ಕರ್ ಹಾಸ್ಪಿಟಲ್ ಬಳಿ ಬಂದು ಸೇರ್ತಿರುವಂಥದ್ದು. ಜೊತೆಗೆ ಈಗ ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ತೇಜಸ್ವಿನಿ ಹಾಗೂ ಮಗ ವಿಹಾನ್ ಏನಿದ್ದಾರೆ ಅವರ ನೇತ್ರದಾನವನ್ನು ಕೂಡ ಮಾಡಲಿಕ್ಕೆ ಕುಟುಂಬಸ್ಥರು ಸಿದ್ಧತೆಯನ್ನು ಕೂಡ ನಡೆಸ್ತಿರುವಂಥದ್ದು. ನಮ್ಮ ಜೊತೆ ತೇಜಸ್ವಿನಿ ಅವರ ಅತ್ತೆಯವರು ಕೂಡ ಇಲ್ಲಿ ಇದ್ದಾರೆ, ಅವ್ರನ್ನ ಮಾತ್ರ ಹೋಗ್ತೀನಿ. ಅಮ್ಮ, ನಿಮ್ಗೆ ಎಷ್ಟೊತ್ತು ಗೊತ್ತಾಯ್ತಮ್ಮ ಇನ್ಸಿಡೆಂಟ್ ಇವತ್ತಾಗಿರೋದು? 10 ವರೆಗೆ ತಿಂಡಿ ತಿನ್ಬೇಕು. ಅಯ್ಯೋ ಬೇಡಮ್ಮ, ಅವನೇನು ಎಂ ಬಿ ಬಿ ಎಸ್ ಡಾಕ್ಟರ್ ಓದ್ತಾನೇನಪ್ಪ? ಬೇಡಮ್ಮ, ಮನೇಲಿ ವರ್ಕ್ ಫ್ರಮ್ ಹೋಮ್ ಇತ್ತಲ್ಲಪ್ಪ, ಇನ್ನೂ ಒಂದೆರಡು ದಿನ ಹೋಗ್ಲಿ, ಇನ್ನೂ 4 ತಿಂಗಳು ಹೋಗ್ಲಮ್ಮ. ಬೇಡ ಬೇಡ, ಮಕ್ಕಳಿಗೆ ಹಾಕ್ಬೇಕು, ಮಕ್ಕಳಿಗೆ ಹಾಕ್ಬೇಕು. ಹೋಗ್ಬಿಟ್ಲಿಗ ಮಕ್ಕಳನ್ನ ಅಂದ್ರೆ ಬೆಳಿಗ್ಗೆ ಕಿಂಡರ್ ಗಾರ್ಡನ್ ಕಳ್ಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರ ಅಂತ? ಕರ್ಕೊಂಡೋಗಿ ಮಗ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಿದ್ದ. ವಿಜಯನಗರಿಗೆ ಹೋಗ್ತಾನೆ, ಅವನ್ ದೊಡ್ಡನು, ಇವನು ಸಣ್ಣ, ಎರಡನೇನು. ವರ್ಕ್ ಫ್ರಮ್ ಹೋಮ್ ಮಾಡಪ್ಪ, ನೀನು ಹೋಗ್ಬೇಡ, ನೆನ್ನೆ ಟ್ರಾವೆಲ್ ಮಾಡಿ ಬಂದಿರಾ? ಇಲ್ಲ, ಇವತ್ತು ಹೋಗ್ತೀನಿ, ನಾಳೆ ಮನೇಲಿ ಇರ್ತೀನಿ ಅಂದ. ಓಬಿಟ್ಟು 2 ನಿಮಿಷ ಮನೇಲಿ ಇದ್ದಿದ್ರಿ, ಏನಾವತ್ತ ಆಗ್ತಿತ್ತ? ಆಗ್ತಿತ್ತೇನಪ್ಪ, ನೀವೇ ಹೇಳ್ರು, ಅವನೇನು ಡಾಕ್ಟ್ರ್ ಇಂಜಿನಿಯರ್ ಓದ್ತಿದ್ನೇನೋ ಅಪ್ಪ, ಲಕ್ಷ ಗಟ್ಟಲೆ ಕೊಟ್ಟರು ಬರ್ತಾರೆ, ನೀಗ ಬರೋದಿಲ್ಲ. ನಮ್ಮಂತ ಓದ್ ನಡೀತಿತ್ತು, ಅದೇ ಅದೇ ಹೋಗ್ಬಿಟ್ರು ನೋಡು ಕಂದಮ್ಮಗಳು. ಏನ್ ಮಾಡ್ತಾರಪ್ಪ ಇವಾಗ? ಏನ್ ಘಟನೆ ಆದ್ಮೇಲೆ, ಘಟನೆ ಆದ್ಮೇಲೆ ಸರ್ಕಾರದಿಂದ ಮೆಟ್ರೋದಿಂದ ನಾವು 20 ಲಕ್ಷ ಪರಿಹಾರ ಕೊಡ್ತೀವಿ ಕುಟುಂಬಸ್ಥರಿಗೆ ಅನ್ನೋ ಮಾತನ್ನ ಹೇಳ್ತಾವ್ರೆ. ಅಯ್ಯೋ ಅಯ್ಯೋ ಅಯ್ಯೋ, ಬರ್ತಾಳೇನೋ ಹುಟ್ಟಕ್ಕಿ, ಹುಟ್ಟು ಬರ್ತಾಳೇನೋ ತೇಜ, ನನ್ನ ಮೊಮ್ಮಗ ಬರ್ತಾನು. ಎಂತ ಘಟನೆ ಮಾಡ್ಬಿಟ್ರಲ್ಲ ಇವರು, ಮೆಟ್ರೋ ಮೆಟ್ರೋ ಅಂದ್ರೆ ಮಾಡ್ತಾರೇನಪ್ಪ ಹಿಂಗೆ? ಯಾರು ನೀವೇ ಹೇಳ್ರಿ, ಹೇಳ್ರಿ ನೀವೇ, ಹೆಂಗ್ ನಿಮಗೆ ತಿಂಗಳದ ಹೇಳ್ಬಿಟ್ರಿ, ಹೋಗ್ಲಿ ಬರ್ತಾರ ಬರೋದಿಲ್ಲ, ಏನ್ ಮಾಡೋದೀಗ? ಹೆಂಗಿರ್ಬೇಕು ಮನೇಲಿ ನಾವು, ಹೆಂಗಿರ್ಬೇಕು ಹೆಂಗಿರ್ಬೇಕು, ಕಷ್ಟ ಪಡ್ತಾರೆ ಅಂತ ಬಂದೆ. ಇವರಿಗೆ ಸಹಾಯ ಮಾಡಬೇಕು, ಕೆಲಸ ಮಾಡ್ತಾಳೆ, ಏನು ಟೆನ್ಷನ್ ಕೊಡಬಾರ್ದು ಅಂತ ಇರ್ತಿದ್ವಪ್ಪ. ನೀನೇನು ಮಾಡ್ಬೇಕಮ್ಮ, ಇಬ್ರು ಮಕ್ಕಳಿದ್ದಾರೆ, ಅವ್ರಿಗೆ ನೋಡ್ಕೊಳಮ್ಮ, ಅವರಿಗೆ ನಿನಗಮ್ಮ ದಾರಿ ಅಂತಿದ್ವಿ ನಾವು ದಿನಾನು. ಓ ಹೋಗ್ಬಿಡ್ಲು, ಏನು ಮಾಡೋದೀಗ, ಏನು ಮಾಡೋಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರಲ್ಲ. ಅವನು ಎಲ್ಲಿ ಬಿದ್ದ, ಏನು ಬಿದ್ದ ನಮಗೆ ಗೊತ್ತೇ ಇಲ್ಲ. ಟಿಫನ್ ಮಾಡಿ ಯಾರೋ ಫೋನ್ ಹಚ್ಚಿದ್ರು, ಅವರು ಓಡ್ ಬಂದ್ರೆ. ನಾವು ಓಡ್ ಬರಕ್ ಬರುತ್ತಾ ಈ ಸಿಟಿ ಒಳಗೆ? ಹೇಳು ಹೇಳು, ಬರ್ಲಿ ನಾನು ಓಡಿ, ಹೆಂಗ್ ಬರ್ಲಿ ನಾನು? ಹೋಗ್ಬಿಟ್ಲಮ್ಮ, ಇನ್ನು 28 ವರ್ಷ ಪಾಕಿಗೆ ಬಹಳ ವರ್ಷ ಇದ್ದಿಲ್ಲ, ಹೋಗ್ಬಿಟ್ಲಕ್ಕಿ ಹೋಗ್ಬಿಟ್ಲು. ಏನ್ ಮಾಡ್ಲಿಕ್ಕೆ ನಾನು? ಬರುವಾಗ ಆಟೋದಲ್ಲಿ ಬರ್ತಿದ್ಲಕ್ಕಿ, ಮಕ್ಕಳಿಗೆ ಕರ್ಕೊಂಡು ಎಲ್ಲರಿಗೂ ಮುದ್ದು ಮಾಡ್ತಿದ್ರು. ಈಗ ಯಾರಿಗೆ ಮಾಡ್ಬೇಕು ನೀವೇ ಹೇಳ್ರಿ, ಯಾರಿಗೆ ಮಾಡ್ಬೇಕು? ತಗೊಂಡು ಏನು ಮಾಡ್ಲಪ್ಪ ನನೀಗ, ನೀವೇ ಹೇಳ್ರಪ್ಪ. ಇಂಥ ಮರಣ ನಾನು ನೋಡ್ಲೇನೋ ಕಣ್ಣಿಂದ, ನಾನು ನೋಡ್ಲೇನಪ್ಪ ಇಂಥ ಮರಣ? ನೀವೇ ಹೇಳ್ರಪ್ಪ, ಇಂಥ ಮರಣ ನಾವು ನೋಡೋದ್ ಬಂತಲ್ಲ, ಎಂತ ಕೆಲಸ ಆಯ್ತು ನೀನು ಮಗ ಇದ್ದಂಗೆ ನನಗೆ? ಸಭಾ ಇದಿಷ್ಟು ಕುಟುಂಬಸ್ಥರು ಹೇಳ್ತಿರುವಂತ ಮತ್ತು ಅವರ ಕುಟುಂಬಸ್ಥರನ್ನ ಮಾತನ್ನ ಕೇಳಿದ್ರೆ ನಿಜಕ್ಕೂ ಕರಳು ಚುರುಕನ್ನುತ್ತೆ. ಅಂದ್ರೆ ತುಂಬಾನೇ ಮಗಳ ರೀತಿಯಲ್ಲಿ ಸೊಸೆ ನಮ್ಮನ್ನೆಲ್ಲರನ್ನು ಕೂಡ ನೋಡ್ಕೊಳ್ತಿದ್ಲು. ಆದ್ರೆ ಇವತ್ತು ಮಕ್ಕಳನ್ನ ಕಿಂಡರ್ ಗಾರ್ಡನ್ಗೆ ಡ್ರಾಪ್ ಮಾಡ್ಲಿ ಹೋಗಿ ಹೋದಂತವಳು ಮತ್ತೆ ವಾಪಸ್ ಬರಲಿಲ್ಲ. ಕೇವಲ 28 ವರ್ಷಕ್ಕೆ ನಮ್ಮನ್ನೆಲ್ಲ ಅಗಲಿದ್ದಾಳೆ ಅಂತೇಳಿ ಕುಟುಂಬಸ್ಥರು ಕೂಡ ಅಳಲನ್ನ ತೋಡ್ಕೊಳ್ತಿರುವಂತದ್ದು.